ಕಾರಣ ಏನಪ್ಪ ಅಂತಂದರೆ, ಬಾಬಾ ಸಾಹೇಬರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಸಂಪೂರ್ಣ ಭಾರತದ ಎಲ್ಲ ಜನಾಂಗಗಳ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿದ ಹರಿಕಾರ. ಕೆಲವರು ಏನು ಹೇಳ್ತಾರೆ, ಅಂಬೇಡ್ಕರ್ರು ಬರೀ SC ST ಗಳಿಗೆ OBC ಗಳಿಗೆ ಮಾತ್ರನೇ ಸವಲತ್ತುಗಳನ್ನ ಮಾಡಿಕೊಟ್ಟು ಹೋಗಿದ್ದಾರೆ, ನಮ್ಗಳಿಗೇನು ಇಲ್ಲ. ಈ ಒಂದು ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಜಾತಿ ಬ್ರಾಹ್ಮಣ ಜಾತಿ. ಬ್ರಾಹ್ಮಣ ಜಾತಿಗೂ ಮೀಸಲಾತಿ ಕೊಟ್ಟು ಹೋಗಿರ್ತಕ್ಕಂಥ ಮಹಾನುಭಾವ. ಈಗ ಕೆಲವರು ಬ್ರಾಹ್ಮಣ ಸಮುದಾಯದ ಕೆಲವು ಗಣ್ಯರು ಅಂಬೇಡ್ಕರ್ ನಮ್ಮ ಸಮುದಾಯದವನಲ್ಲ, ನಮಗೆ ಮೋಸ ಮಾಡಿದ್ದಾನೆ ಅನ್ನೋ ಲೆಕ್ಕದಲ್ಲಿ ಹಿರಿಯರು ಬುದ್ಧಿವಂತರು ಮಾತಾಡ್ತಾರೆ. ಬಟ್ ಅವರು ಸಂವಿಧಾನನ ಕರೆಕ್ಟಾಗಿ ಓದಲಿಲ್ಲ ಅಂತ ನನ್ನ ಅಭಿಪ್ರಾಯ. ಸಂವಿಧಾನ ಓದಿದವರು ಯಾರೇ ಆಗಲಿ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ತಿಳ್ಕೊಳ್ತಾರೆ. ಈ ಸಂವಿಧಾನದ ಬಗ್ಗೆ ಅರಿವಿಲ್ಲದೆ ಇರೋವಾಗ ಏನಾಗುತ್ತೆ, ಅವರವ್ರು ಮನಸ್ಸು ಬಂದಂಗೆಲ್ಲ ಮಾತಾಡ್ತಾರೆ. ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂತಂದಾಗ ಅವರ ಬಾಲ್ಯ ಜೀವನ, ಆ ಜಾತಿ ವ್ಯವಸ್ಥೆ, ಆಗಿನ ಒಂದು ದಬ್ಬಾಳಿಕೆ, ಅದನ್ನೆಲ್ಲ ಅವರು ಸಹಿಸಿಕೊಂಡು ಅವರು ಎಲ್ಲ ಕುಟುಂಬದ ಕಷ್ಟ ಕಾರ್ಯಪಣ್ಯಗಳನ್ನು ಸಹಿಸಿಕೊಂಡು ಸಮಾಜದಲ್ಲಿ ಅವರು ಅನುಭವಿಸಿದ ಎಲ್ಲ ಕಷ್ಟಗಳನ್ನು ಅವರೇ ಭರಿಸ್ಕೊಂಡು ಅಷ್ಟೊಂದು ಅವ್ರು ಪಡೆದಿರೋ ಡಿಗ್ರಿಗಳನ್ನ ಅವ್ರು ಹೇಳಬೇಕು ಅಂದರೆ ಕನಿಷ್ಠ ಒಂದು 10 ನಿಮಿಷ ಬೇಕು. ಅಷ್ಟೊಂದು ಡಿಗ್ರಿಗಳನ್ನ ಪಡೆದಿದ್ದಾರೆ. ಮುಂದುವರೆದು ಅವರು ತಮ್ಮ ಸ್ವಂತ ಕುಟುಂಬಕ್ಕಾಗಿ ಏನು ಮಾಡಿಲ್ಲ. ಅವ್ರ ಮಕ್ಕಳು ಮರಿ ಸತ್ತಾಗಲೋ ಅವರೆಲ್ಲೋ ಲಂಡನಲ್ಲೋ ಅಲ್ಲೋ ಎಲ್ಲೋ ಇದ್ದರು, ಅವ್ರು ಇಲ್ಲಿ ಬರಲಿಕ್ಕಾಗಲಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಅವರು ಅನುಭವಿಸಿ ಈ ಒಂದು ರಾಷ್ಟ್ರಕ್ಕೆ ಮಹತ್ತರವಾದ ಸಂವಿಧಾನ, ನಮ್ಮ KV ಸುಬ್ರಹ್ಮಣ್ಯ ಹೇಳ್ದಂಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆಲ್ಲರಿಗೂ ಎಲ್ಲ ರೀತಿ ಸಮಾನತೆ ಮತ್ತು ಏನು ಈ ಅಸ್ಪೃಶ್ಯತೆ ಅನ್ನೋದಿದೆಯಲ್ಲ, ಈ ಅಸ್ಪೃಶ್ಯತೆ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಲೆಕ್ಕದಲ್ಲಿರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಎಲ್ರಿಗೂ ಕೊಯ್ದ್ರು ಬರೋದು ಒಂದೇ ರೀತಿ ರಕ್ತ. ಈಗ ಡಾಕ್ಟರ್ ಏನು ಮೆಡಿಕಲ್ ಸ್ಪೆಸಿಫಿಕೇಷನಲ್ಲಿ A ಪಾಸಿಟಿವ್ B ಪಾಸಿಟಿವ್ ಇನ್ನೊಂದು ಮತ್ತೊಂದು ಹೇಳ್ತಾರೆ. ಬಟ್ ಒಂದು ಸಲ ಗಾಯ ಆಗಿದ್ದರೆ ಇಬ್ಬರು ಎಲ್ರಿಗೂ ಗಂಡಸ್ಗೂ ಹೆಂಗಸಿಗಾಗಲಿ ಯಾವುದೋ ಇವ್ರಿಗಾಗಲಿ ಬರ್ತಕ್ಕಂಥ ರಕ್ತ ಕೆಂಪು, ಅದರಲ್ಲಿ ಬಿಳುಪು, ಬ್ರಾಹ್ಮಣನ ಬಿಳುಪು, ಶೂದ್ರನಿಗೆ ಕೆಂಪು ಕಪ್ಪು, ಈ ರೀತಿ ಏನೂ ಇಲ್ಲ, ಒಂದೇ ರೀತಿ ಬಣ್ಣ. ನನ್ನ ಲೆಕ್ಕದಲ್ಲಿ ಜಾತಿ ಅಂದರೆ ಎರಡೇ ಜಾತಿ, ಒಂದು ಹೆಣ್ಣು ಎರಡು ಗಂಡು ಇಷ್ಟೇ. ಈ ಒಂದು ಆಗಿನ ವ್ಯವಸ್ಥೆಯಲ್ಲಿ ಈ ಜಾತಿ ವ್ಯವಸ್ಥೆ ಬಗ್ಗೆ ಹೋರಾಡಿ ಅವರು ಹಿಂದೂ ಧರ್ಮನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ಬಂತು ಅಂದರೆ ಆವಾಗ ಎಷ್ಟು ಒಂದು ನೋವು ಅನುಭವಿಸಿರಬೇಕು ಅನ್ನೋದಕ್ಕೆ ಅವ್ರು ಪಟ್ಟರೆ ಕಷ್ಟ ಅವ್ರಿಗೆ ಗೊತ್ತಿದೆ. ಅವರು ತಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಬರೀತಾರೆ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ. ಒಬ್ಬ ಅವರು ಒಂದು ಬಾವಿಯಲ್ಲಿ ನೀರು ತಗೊಳಕ್ಕೆ ಹೋದಾಗ ಅವ್ರಿಗೆ ಬಹಿಷ್ಕಾರ ಹಾಕಿ ಊರಿಂದ ಓಡಿಸಿ ಆ ಸಮಾಜನೆಲ್ಲ ಇದು ಮಾಡಿದಾಗ ಈ ವ್ಯವಸ್ಥೆನೇ ಬೇಡ, ಹಿಂದೂ ವ್ಯವಸ್ಥೆನೇ ಬೇಡ ನನಗೆ, ನನಗೆ ಬೇರೆ ಇದಕ್ಕೆ ಹೋಗ್ತೀನಿ ಅಂತ ಹೋಗ್ತೀನಿ. ಹಿಂದೂ ಆಗಿ ನಾನು ಹುಟ್ಟಿದ್ದೀನಿ ಹಿಂದೂ ಆಗಿ, ನಾನು ಸಾಯೋವಾಗ ಹಿಂದೂ ಆಗಿ ಸಾಯಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಕಷ್ಟ ಕಾರ್ಯಕ್ರಮ ನಾವು ಅನುಭವಿಸಿದ್ರು ಸಹಿತ ಈ ಒಂದು ಸಂವಿಧಾನ ಇವತ್ತು ಭಾರತಕ್ಕೆ ಅವ್ರು ಕೊಟ್ಟೋಗಿದ್ದಾರೆ ಅಂತಂದರೆ ಅವ್ರು ಎಷ್ಟು ನಮಗೆಲ್ಲ ಇವತ್ತು ನಾವೇನು ಇಷ್ಟು ಸುಖವಾಗಿ ಎಲ್ಲ ವರ್ಗದ ಜನಗಳು ಇಷ್ಟು ಸುಖವಾಗಿ ಏನಿವತ್ತು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ನ್ಯಾಯಾಂಗ ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ನಾವೊಂದು ಸರಿಸಮಾನತೆ ಕಾಣ್ತಾ ಇದ್ದೀವಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬರ ಒಂದು ಕರುಣೆಯಿಂದ ನಮಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 4 ಮಕ್ಕಳನ್ನು ಇಷ್ಟ ಜೈ ಹಿಂದ್ ಜೈ ಹಿಂದ್. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು
ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರೂ ಮಾತೃತ್ವ ಭಾವನೆಯನ್ನು ರೂಢಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭಾರತ್.